ವೀಕ್ಷಕರಿಗೆ ನಮಸ್ಕಾರ. ನಾನು ಸೋನು ಶ್ರೀನಿವಾಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್. ಪಗ್ರು ಸಿನಿಮಾ 3 ವರ್ಷದ ನಂತರ ರಿಲೀಸ್ ಆಗಿದೆ. ಬಟ್ ಆ ಪಗ್ರು ಸಿನಿಮಾನ ಒಂದಲ್ಲ ಒಂದು ರೀತಿಯಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳು ಕಾಡ್ತಾನೆ ಇದ್ದಾವೆ. ಸೊ ಈಗ ಆ ಕಾಂಟ್ರವರ್ಸಿ ಸಾಲಿಗೆ ಸೇರಿರೋದು ಪಗ್ರು ಸಿನಿಮಾದಲ್ಲಿ ಬ್ರಾಹ್ಮಣ ಜಾತಿಗೆ ಅಥವಾ ಬ್ರಾಹ್ಮಣದ ಒಂದಷ್ಟು ಸಂಪ್ರದಾಯಗಳಿಗೆ ಆ್ಯಂಡ್ ಬ್ರಾಹ್ಮಣರಿಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ ಎನ್ನುವ ಒಂದು ದೃಶ್ಯ. ಅದ್ರ ಬಗ್ಗೆ ಬಹಳಷ್ಟು ಪ್ರತಿಭಟನೆಗಳು ನೋಡಿ. ಸಾಮಾನ್ಯವಾಗಿ ಸಿನಿಮಾಗಳು ಶುರುವಾದಾಗ ಒಂದು ಏನೋ ಒಂದಷ್ಟು ಲೈನ್ ತೋರಿಸ್ತಾರೆ, ಇದು ಕಾಲ್ಪನಿಕ ಕತೆ, ಇಲ್ಲಿ ಬರುವಂತಹ ಸಂದರ್ಭಗಳು ಸನ್ನಿವೇಶಗಳು ವ್ಯಕ್ತಿಗತ, ಯಾರಿಗೂ ಇದು ಅನ್ವಯಿಸೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಹಂಗಂದ ಮಾತ್ರಕ್ಕೆ ಕೆಲವು ದೃಶ್ಯಗಳು ಅಥವಾ ಕೆಲವೊಂದು ಸನ್ನಿವೇಶಗಳು ಆ ಬರವಣಿಗೆ ಅಥವಾ ಆ ಒಂದು ವಿಚಾರ ನೀವೇನು ಸೂಚನೆ ಕೊಡ್ತೀರಾ ಇದೆಲ್ಲದಕ್ಕೂ ಮೀರಿ ಸಿನಿಮಾವನ್ನು ಭಾವನಾತ್ಮಕವಾಗಿ ಜನ ತಗೊಳ್ತಾರೆ ಅನ್ನೋದಾದರೆ, ನೀವು ಆ 2 ಲೈನ್ ಬರೆದ ತಕ್ಷಣ ಇವರು ಯಾರೋ ಬ್ರಾಹ್ಮಣರಿಗೆ ಒದ್ದಿರೋದು ಅಥವಾ ಅವ್ರ ಮೇಲೆ ಕಾಲಿಟ್ಟಿರೋದು ಅಥವಾ ಅವರ ಒಂದಷ್ಟು ಸಂಪ್ರದಾಯಗಳಿಗೆ ಅವರ ಭಾವನೆಗಳಿಗೆ ನೋವು ಕೊಟ್ಟಿರೋದು, ಏ ಇಲ್ಲ ಅಲ್ಲಿ ಹೇಳಿದ್ದಾರೆ ಸೂಚನೆಯಲ್ಲಿ ಹೇಳಿದ್ದಾರೆ ನಾವು ಇದನ್ನು ಸೀರಿಯಸ್ಸಾಗಿ ತೊಗೊಂಬಾರ್ದು ಅಂತ ಅಂದ್ಕೊಳ್ತಾರಾ? ಇಲ್ಲ ಸರ್, ಸಿನಿಮಾದಿಂದ ಎಷ್ಟೋ ಜನರ ಬದುಕು ಬದಲಾಗಿದೆ. ಅಂದರೆ ಸಿನಿಮಾ ಅನ್ನುವಂಥದ್ದು ಬಹಳ ಶಕ್ತಿಶಾಲಿಯಾದಂತಹ ಒಂದು ಮಾಧ್ಯಮ, ಅದೊಂದು ಅದ್ಭುತವಾದ ಒಂದು ಅಸ್ತ್ರ, ಅದು ನೇರವಾಗಿ ಪ್ರತಿಯೊಬ್ಬನ ಮನಸ್ಸಿಗೂ ತಾಗುವಂಥದ್ದು. ಅಲ್ಲಿ ನೀನು ಒಳ್ಳೆಯದು ಹೇಳಿದ್ರೂ ಸಹ ಅದು ತಗೊಳ್ತಾರೆ, ಅಲ್ಲಿ ಕೆಟ್ಟದ್ದು ಹೇಳಿದ್ರೂ ಸಹ ಅದು ಭಾಳ ನೇರವಾಗಿ ಪರಿಣಾಮ ಬೀರುವಂಥದ್ದು. ಅಂದಮೇಲೆ ನೀವು ಅಲ್ಲಿ ಯಾರಿಗೋ ಒಬ್ಬರಿಗೆ ಭಾವನೆಗಳಿಗೆ ನೋವು ಕೊಟ್ಟಿದ್ದೀರ ಅಥವಾ ಆ ರೀತಿ ನಡ್ಕೊಂಡಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ, ಅದಾದ ಮೇಲೆ ಹೇಗೆ ಸುಮ್ಮನೆ ಇದ್ರಿ ನೀವು? ಆ್ಯಂಡ್ ಭಾಳಷ್ಟು ಜನ ಧ್ರುವ ಸರ್ಜ್ ಅವರನ್ನು ಕೇಳ್ತವರೋದು, ನೀವು ಮಾತೆತ್ತಿದ್ರೆ ಆ್ಯಂಡ್ ದೇವರು ಸ್ಮರಣೆ ಮಾಡ್ತೀರಾ, ಜಯಾಂಜನೇಯ ಅಂತೀರಾ. ಅಫ್ಕೋರ್ಸ್ ಅದು ಅವ್ರ ವ್ಯಕ್ತಿತ್ವ, ಅವರ ಬದುಕದು. ಈ ರೀತಿ ಒಂದು ದೃಶ್ಯ ಇದೆ ಅಂದಾಗ ನೀವು ಯಾಕೆ ಸುಮ್ಮನೆ ಇದ್ರಿ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಸೊ ಈಗ ಬ್ರಾಹ್ಮಣರ ಒಂದು ಸಂಘ ಅಥವಾ ಆ ಒಂದು ಜನರ ಭಾವನೆಗೆ ಧಕ್ಕೆಯಾಗಿರೋದ್ರಿಂದ ಬಹಳಷ್ಟು ಜನ ಬ್ರಾಹ್ಮಣರು ಹೋರಾಟ ಮಾಡ್ತಾ ಇದ್ದಾರೆ. ಆ ಅವ್ರ ಬೇಡಿಕೆ ಇಷ್ಟು, ಒಂದು ಕ್ಷಮೆ ಕೇಳಬೇಕು, ಇನ್ನೊಂದು ಆ ದೃಶ್ಯವನ್ನು ಕಟ್ ಮಾಡಿಸಬೇಕು. ಇವೆರಡೇ ದಾರಿ ಇರೋದು. ಸೊ ಹಾಗಾಗಿ ಅದಕ್ಕೆ ಪೊಗರು ನಿರ್ದೇಶಕರಾದ ನಂದಕಿಶೋರ್ ಅವರು ಸಾರಿ ಕೇಳಿದ್ದು ಆ ಒಂದು ವಿಡಿಯೋ ಬಿಟ್ಟಿದ್ದರು. ಆ್ಯಂಡ್ ಕೆಲವೊಮ್ಮೆ ಕೆಲವು ತಪ್ಪುಗಳು ಕ್ಷಮೆ ಕೇಳೋದ್ರಿಂದ ಮುಗಿಯೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಅದನ್ನು ಸಹಿಸಿಕೊಳ್ಳೋದು ಅಥವಾ ಅದನ್ನು ಮತ್ತೆ ಸರಿ ಮಾಡೋದಕ್ಕೆ ಏನು ಮಾಡಿದ್ರೂ ಆಗೋದಿಲ್ಲ. ಸೊ ಹಾಗಾಗಿ ನನಗನ್ಸೋದು ಪಗ್ರು ಸಿನಿಮಾ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಆ್ಯಂಡ್ ಧ್ರುವ ಸರ್ಜ್ ಅವರ ಒಂದಷ್ಟು ಎಫರ್ಟ್, ಆ ಪ್ರಯತ್ನ ಆ ಸಿನಿಮಾದಲ್ಲಿ ಕಾಣ್ತಾ ಇದೆ. ಬಟ್ ಇಷ್ಟೆಲ್ಲ ಮಾಡಿ ಎಲ್ಲೋ ಒಂದು ಕಡೆ ನೀವು ಚಿಕ್ಕ ತಪ್ಪು ಮಾಡಿದ್ದೀರ ಅಥವಾ ಎಲ್ಲೋ ಒಂದು ಕಡೆ ಅದೊಂದು ಚಿಕ್ಕ ತಪ್ಪು, ಇಡೀ ಸಿನಿಮಾನೇ ಕೆಟ್ಟದೇನೋ ಅಥವಾ ಇಡೀ ಸಿನಿಮಾನೇ ಏನೋ ತಪ್ಪು ಸಂದೇಶ ತೋರ್ತಾ ಇದೆಯೇನೋ ಅನ್ನೋ ರೀತಿ ಆಗಿಬಿಡುತ್ತೆ. ಆ್ಯಂಡ್ ವೀಕ್ಷಕರೇ ನಿಮಗೆ ನೆನಪಿರಲಿ, ಆ ಇಡೀ ಸಿನಿಮಾ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಆ ಒಂದು ದೃಶ್ಯ ಮಾತ್ರ ಕೆಲವೊಂದು ಸಮಾಜದ ಒಂದು ಪರಿವಾರಕ್ಕೆ ನೋವು ಕೊಟ್ಟಿದೆ ಅನ್ನೋದಷ್ಟೇ ವಿಷಯ. ಈಗ ಅದೊಂದು ಮಾತ್ರಕ್ಕೆ ಇಡೀ ಸಿನಿಮಾ ತಪ್ಪಿದೆ, ಯಾರು ನೋಡಬೇಡಿ ಅಂತ ಯಾರು ಹೇಳಬಾರ್ದು, ಅದು ತಪ್ಪು. ಯಾಕಂದರೆ ಅವ್ರು 3 ವರ್ಷದ ಶ್ರಮ ಇದೆ. ಸೊ ಹಾಗಾಗಿ ಬಹುಶಃ ಚಿತ್ರ ಇರುವಂಥದ್ದು ಅಥವಾ ಸಿನಿಮಾಗಳಿರ್ತಕ್ಕಂಥದ್ದು ಒಬ್ಬರನ್ನ ಸಂತೋಷ ಪಡಿಸೋದಕ್ಕೆ, ಒಬ್ಬರಿಗೊಂದು ಸ್ಫೂರ್ತಿ ಕೊಡೋದಕ್ಕೆ ಅಲ್ವಾ? ಸೊ ಹಾಗಾಗಿ ಯಾರಿಗೂ ನೋವು ಮಾಡುವಂತಹ ವಿಚಾರ ಅಥವಾ ನೋವು ಮಾಡುವಂತಹ ಅಸ್ತ್ರ ಸಿನಿಮಾ ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಹಾಗಾಗಿ ನಿಮ್ಮ ಪ್ರಯತ್ನ ಏನಿದೆ ಅದಕ್ಕೆ ನಾವು ಗೌರವಿಸ್ತೀವಿ. ಹಾಗಾಗಿ ಬ್ರಾಹ್ಮಣರು ಏನು ಕೇಳ್ತಾ ಇದ್ದಾರೆ ಅವರದು ಅವರ ಸಂಪ್ರದಾಯ, ಅವರದನ್ನು ಕೇಳೋ ಹಕ್ಕಿದೆ ಅವ್ರಿಗೆ. ಓಕೆ, ನೀವು ಅದಕ್ಕೆ ಸ್ಪಂದಿಸಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು, ನಿಮ್ಮ ಸಿನಿಮಾ ಇದೆಯಲ್ಲ ಅಥವಾ ನಿಮ್ಮ ಸಿನಿಮಾ ವಿಚಾರವಾಗಿ ನೆಗೆಟಿವ್ ಕಮೆಂಟ್ಸ್ ಕೊಡೋದು ಅಥವಾ ಸಿನಿಮಾನೇ ಸರಿಯಿಲ್ಲ ಅನ್ನೋದು ಅದೆಲ್ಲ ಬೇರೆ ವಿಚಾರ ಅನ್ನೋರು ಅಂದ್ಕೊಳ್ತಾ ಇರಲಿ. ಸಿನಿಮಾ ಚೆನ್ನಾಗಿದೆ. ಓಕೆ, ಈ ಬ್ರಾಹ್ಮಣರ ವಿಚಾರವಾಗಿ ನೀವೆಲ್ಲ ಒಂದು ಕಡೆ ಚಿಕ್ಕ ಎಡವಟ್ಟು ಮಾಡ್ಕೊಂಡಿದ್ದೀರಾ ಅಂತ ನನಗನ್ಸುತ್ತೆ. ಓಕೆ, ಸೊ ಅದು ಸರಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಕೂಡ. ಆ್ಯಂಡ್ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಯಾರ ಭಾವನೆಗೂ ಪೆಟ್ಟು ಮಾಡಬಾರ್ದು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಆದರೂ ಕೂಡ ಆ ಒಂದು ಸನ್ನಿವೇಶ ಅದನ್ನು ಬಯಸಿತ್ತೇನೋ ಅನ್ನೋ ಒಂದು ಕಾರಣಕ್ಕೆ ನೀವು ಅದನ್ನು ಮಾಡಿರ್ತೀರಾ ಅಥವಾ ಅದನ್ನು ಇನ್ನಷ್ಟು ಅದ್ಭುತವಾಗಿ ತೋರಿಸೋದಕ್ಕೆ ನೀವು ಅದನ್ನು ಮಾಡಿರ್ತೀರಾ. ಬಟ್ ನಿಮಗೆ ಗೊತ್ತಿಲ್ಲದಂಗೆ ಯಾರದೋ ಭಾವನೆಗೆ ಏನು ನೋವಾಗುತ್ತೆ ಅನ್ನೋದಾದರೆ ಅದು ಯಾವ ರೀತಿ ಎಂಟರ್ಟೈನ್ಮೆಂಟ್? ಅದಾಗಬಾರ್ದಲ್ವಾ? ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಅದೊಂದು ದೃಶ್ಯವನ್ನು ಕಟ್ ಮಾಡಿದ ತಕ್ಷಣ ಇಡೀ ಸಿನಿಮಾ ಕೆಟ್ಟೋಗೋದಿಲ್ಲ. ಆ್ಯಂಡ್ ಅಭಿಮಾನಿಗಳು ಗೊತ್ತು, ಧ್ರುವ ಸರ್ಜವನ್ನು ಪ್ರೀತಿ ಮಾಡೋರು ಅಥವಾ ನಂದಕಿಶೋರರನ್ನು ಪ್ರೀತಿ ಮಾಡೋರು ಅಥವಾ ಇಡೀ ಸಿನಿಮಾವನ್ನು ಪ್ರೀತಿ ಮಾಡೋರು ಕನ್ನಡ ಚಿತ್ರರಂಗವನ್ನು ಪ್ರೀತಿ ಮಾಡೋರು ಅದೊಂದು ದೃಶ್ಯವನ್ನು ತೆಗೆದ ತಕ್ಷಣ ನಿಮ್ಮ ಸಿನಿಮಾ ನೋಡಲ್ಲ ಅಂತ ಏನಿಲ್ಲ. ಆ್ಯಂಡ್ ಯಾರದೋ ಭಾವನೆಗೆ ಪೆಟ್ಟು ಕೊಟ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದು ತುಂಬ ದಡ್ಡತನ.
ಸೊ ಅದಾಗಬಾರ್ದು ಅಂತ ನಮಗನ್ಸುತ್ತೆ. ಸೊ ಎನಿವೇ, ಈ ಸಮಸ್ಯೆ ಕೂಡ ಬೇಗ ಪರಿಹಾರ ಆಗುತ್ತೆ, ನಮ್ಮ ಕನ್ನಡ ಚಿತ್ರರಂಗ ಆದಷ್ಟು ಸಮಸ್ಯೆಗಳಿಂದ ಮುಕ್ತ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.